ಮಾಡ್ತೀನೋ ಬಾರೋ, ನಮ್ ಕಣ್ಣಿಗೆ ಮೊನ್ನೆ ಎಷ್ಟು ಕೆಲಸ ಮಾಡ್ತಿದ್ದೀನೋ ಬಾರೋ, ತಾಕತ್ತಿದ್ರೆ ಹೊತ್ತೆ ಆಗಲ್ಲ, ಮಾಲ್ನೇ ಹೊಡೆದಾಕ್ತೀವಿ. ಒಂದು ಈ ಜಾಗದಲ್ಲಿ ಮಾಲ್ ಇತ್ತ ಅನುಭವ ಅನ್ಬೇಕು. ಮಾಲ್ ಮುಂದೆನೆ, ನಿನ್ನ ಮಾಲ್ ಮುಂದೆನೆ ಬಂದಿದೀವಿ ಬಾರೋ. ತಾಕತ್ತಿದ್ರೆ ಕರವೇ ಮಹಿಳಾಗಬೇಕನ್ನ ಎದುರಿಸ ಬಾರೋ. ಎಷ್ಟು ಆಗ್ತೀಯ ಕೇಳ್ತು, ನನ್ನ ಮೇಲೆ ಎಷ್ಟಾಗ್ತೀಯ ಗೌರವ ಮೇಲೆ ಎಷ್ಟಾಗ್ತೀಯ. ತಾಕತ್ತಿದ್ರೆ ಬಾರೋ ಮಹಿಳಾ ಗಟ್ಟೆ. ಇಷ್ಟು ಜನ ಬೌನ್ಸರು, ಇಷ್ಟು ಜನ ಬೌನ್ಸರ್ ಇಟ್ಕೊಂಡಿದ್ಯಾ, ಅವ್ರೆಲ್ಲರನ್ನು ಮೀರಿ ಬಂದಿದೀವಿ ಬಾರೋ. ಎಲ್ಲ ಮೂಲೆನೆ ಔಟ್ಕೊಂಡು ಕೂತ್ಕೊಂಡಿದ್ಯಾ. ಹೊರಗಡೆ ಕನ್ನಡ ಹಾಕಿದ್ರೆ ಸಾಲದು, ಒಳಗಡೆ ಇರ್ಬೇಕು ಕನ್ನಡ. ತಾಕತ್ತಿದ್ರೆ ಬಾರೋ, ನನ್ನ ಒಬ್ಳು ನಿರ್ಸು ಬಾರೋ. ಕರ್ನಾಟಕದಲ್ಲಿ ಇನ್ನು ಮುಂದೆ ಏನಾದ್ರೂ ಕನ್ನಡಿಗರನ್ನ ಕೆಣ್ಕೋಂತ ಕೆಲ್ಸ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರನ್ನ ಅವರ ರಕ್ಷಣಾ ಪಡೆಯನ್ನೇನಾದ್ರು ಕೆಣ್ಕೋಂತ ಕೆಲಸ ಮಾಡಿದ್ರೆ ಮಕ್ಕಳ್ರ ಒಬ್ಬೊಬ್ಬನು ಬಿಡಲ್ಲ. ಇವತ್ತು ನಿಮ್ ಜಾಗಕ್ಕೆ ಬಂದಿದೀವಿ, ಅದು ಮಹಿಳೆಯರು. ನಮ್ಮ ನಾಯಕರು ಅಲ್ಲಿ ರ್ಯಾಲಿ ಮಾಡಿ ಅಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ನಾವು ಮಹಿಳೆಯರು ಬೆಳಗ್ಗೆಯಿಂದ ಕಾದು ಕೂತು ಇವತ್ತು ನಿಮ್ಮ ಮಾಲ್ ಮುಂದೆನೆ ಬಂದು ವೀರಾವೇಶದಿಂದ ನಾವು ಹೋರಾಟ ಮಾಡಿದ್ದೀವಿ. ಏನೋ ಮಾಡ್ಕೊಳಕ್ಕಾಗುತ್ತೆ ನಿಮ್ಮ ಕೈಲಿ? ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಮಾಲ್ ಆಫ್ ಏಷ್ಯಾ ಮಾಲೀಕ, ಒಂದ್ ಕೇಸ್ ಹಾಕ್ಬೋದು ಅಷ್ಟೇ. ನೀನು ಇನ್ನೇನೋ ಮಾಡ್ತೀಯಾ, ಇನ್ನೇನ್ ಮಾಡ್ತೀಯ, ಇನ್ನ 100 ಕೇಸ್ ಹಾಕು ನನ್ ಮೇಲೆ. ಕನ್ನಡದ ವಿಚಾರವಾಗಿ, ನಿನ್ನಂತ ದುರ್ವರ್ತನೆ ತೋರಿಸುವಂತ ವ್ಯಕ್ತಿಗಳ ವಿಚಾರವಾಗಿ ಜೈಲಿಗೆ ಹೋಗಕ್ಕೂ ನಾನು ಸಿದ್ಧ. ಇದೇ ನಿನ್ ಕಡೆ ಎಚ್ಚರಿಕೆ, ಹೊರಗಡೆ ಕನ್ನಡ ಹಾಕದಲ್ಲ, ಒಳಗಡೆ ಇರುವಂತ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲೂ ಕನ್ನಡ ಬರಬೇಕು. ನಿನ್ನ ಕನ್ನಡತನ ಕೊರಳಿಂದ ಬರೋದಲ್ಲ ಕಣ, ಅಯೋಗ್ಯ ಕರುಳಿಂದ ಬರಲಿ ಕಣ, ಒಪ್ಕೋತೀವಿ. ನಿನ್ ಮಾಲ ಪೇಷೆ ಇನ್ನೂ ಚೆನ್ನಾಗಿ ಉದ್ದಾರ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಕನ್ನಡಿಗರಿಗೆ ಮೋಸ ಮಾಡ್ತಾ, ನಮ್ಮ ಕಣ್ಣಿಗೆ ಮೊನ್ನೆ ಎಷ್ಟೊಂದು ಕೆಲಸ ಮಾಡ್ತಿದ್ದೀನೋ ಬಾರೋ. ತಾಕತ್ತಿದ್ರೆ ಇವತ್ತೊಂದಿನ ಮಾಲ್ನ ಮುಚ್ಕೊಂಡಿದ್ಯಾ, ನಾಳೆಯಿಂದ ಏನ್ ಮಾಡ್ತೀಯಾ? ತೆಗ್ದೇ ತೆಗ್ದಿದ್ಯಾ. ನಾವು ಯಾವ ವೇಷದಲ್ಲಿ ಯಾವ ಸಮಯದಲ್ಲಿ ನಿನ್ನ ಮಾಲ್ ಒಳಗೆ ಬರ್ತೀವಿ ಅಂತ ಗೊತ್ತೇ ಆಗಲ್ಲ. ಮಾಲ್ನೇ ಹೊಡೆದಾಕ್ತೀವಿ. ಒಂದು ಈ ಜಾಗದಲ್ಲಿ ಮಾಲ್ ಇತ್ತ ಅನುಭವ ಅನ್ಬೇಕು. ಆ ಥರ ನಾರಾಯಣ್ ಗೌಡ್ರು ಹೋಗಿ ನೋಡ್ಕೊಂಬರ್ರಿ ಅಂದ್ರೆ ನಾವು ಮಾಡ್ಕೊಂಬರೋರು. ಅಂಥದ್ರಲ್ಲಿ ಇವತ್ತು ಮಾಡ್ಕೊಂಡೇ ಬರ್ರಿ, ಅಲ್ಲಿ ಧ್ವಂಸ ಮಾಡಿ ಬರ್ರಿ ಅಂತವ್ರೆ. ಇಡೋ ಮಾತೇ ಇಲ್ಲ, ಮೊನ್ನೆ ಕನ್ನಡಿಗರನ್ನ ಕೆಣಕಿದ್ಯಾ? ಕನ್ನಡಿಗರ ವಿಶಾಲ ಹೃದಯದವರು, ನೀರು ಕೇಳಿದ್ರೆ ಪಾನಕ ಕೊಡ್ತಾರೆ. ಮೊನ್ನೆ ಅತಿಯಾಗಿ ವರ್ತನೆ ಮಾಡಿದ್ರೆ ನಿನ್ನ ಈ ರಾಜ್ಯದಿಂದ ಗಂಟು ಮೂಟೆ ಕಟ್ಟಿ ಓಡಿಸೋ ಕೆಲಸನ ನಾವು ಕರವೇ ಮಹಿಳಾ ಘಟಕ ಮಾಡ್ತೀವಿ. ಎಚ್ಚರ ಎಚ್ಚರ ಬೇಕೇ ಬೇಕು, ಬೇಕೇ ಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ.